ಎರಡನೇ ಅಲೆಗೆ ಕೊರೋನಾಗೆ ಇಡೀ ಚಿತ್ರೋದ್ಯಮ ಸಿಕ್ಕಿ ನಲುಗೋಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಆಲೋಚನೆ ಮಾಡಿ ಡಾಕ್ಟರ್ ಸುಧಾಕರ್ ಅವರನ್ನ ಭೇಟಿ ಮಾಡಿ ಅವರ ನಿವಾಸದಲ್ಲೇ ಚರ್ಚೆ ಮಾಡಿ ಒಂದು ಮನವಿಯನ್ನು ಕೊಟ್ಟು ಇಡೀ ಚಿತ್ರೋದ್ಯಮಕ್ಕೆ ತಾವು ಸಹಾಯಹಸ್ತವನ್ನು ನೀಡಬೇಕು, ಎಲ್ಲ ವರ್ಗದ ಜನಕ್ಕೆ ಲಸಿಕೆಯನ್ನು ಕೊಡಬೇಕು, ಅದರಲ್ಲಿ ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಹಂಚಿಕೆದಾರರಿರ್ಬೋದು, ಪ್ರದರ್ಶಕರಿರ್ಬೋದು, ಕಾರ್ಮಿಕರಿರ್ಬೋದು, ಪೋಷಕ ನಟರಿರ್ಬೋದು, ಎಲ್ರಿಗೂ ಕೂಡ ಉಚಿತವಾಗಿ 18 ವರ್ಷ ಮೇಲ್ಪಟ್ಟು 45 ವರ್ಷದವರೆಗೆ ಒಳಪಟ್ಟವರಿಗೆ ಲಸಿಕೆಯನ್ನು ಉಚಿತವಾಗಿ ಕೊಡಬೇಕು ಅಂತ ಕೇಳಿಕೊಂಡಾಗ ಮಾನ್ಯ ಮಂತ್ರಿಗಳು ಅದನ್ನು ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಆದರೆ ನಿನ್ನೆ ಸರ್ಕಾರಿ ಆದೇಶವನ್ನು ಹೊರಡಿಸಿ ಚಿತ್ರೋದ್ಯಮವನ್ನು ಆ ಒಂದು ಆದ್ಯತೆ ಮೇರೆಗೆ ಲಸಿಕೆಯನ್ನು ಕೊಡುವಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಅದು ಆದಷ್ಟು ಬೇಗ ಶೀಘ್ರದಲ್ಲಿ ಆ ಕಾರ್ಯ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿಗೇನು ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಅಶ್ವಥ್ ನಾರಾಯಣ ಅವರು ಇವರೆಲ್ಲರೂ ಕೂಡ ಚಿತ್ರೋದ್ಯಮದ ಪರವಾಗಿ ನಾನು ಅಭಿನಂದಿಸ್ತೀನಿ. ನಿಮ್ಮ ಸಹಕಾರ ಯಾವತ್ತೂ ಹೀಗೆ ಚಿತ್ರೋದ್ಯಮದ ಮೇಲೆ ಇರಲಿ. ನಮಸ್ಕಾರ.